ಸಂಖ್ಯೆ ಚುರುಕು ಆರೋಪಿ ಚೇತನ್ ನವೀನ್ ಗೌಡ ಮನೆ ಮೇಲೆ ದಾಳಿ ಮಾಹಿತಿ ಕಲೆ ಹಾಕಿದ ಎಸ್ಐಟಿ ಅಧಿಕಾರಿಗಳು ಮೇಲ್ಮನೆ ಚುನಾವಣೆಯಲ್ಲೂ ಬಿಜೆಪಿಗೆ ಬಂಡಾಯದ ಬಿಸಿ ರಘುಪತಿ ಭಟ್ ಬಳಿಕ ಮತ್ತೊಬ್ಬರು ರೆಬಲ್ ನೈರುತ್ಯ ಶಿಕ್ಷಕರ ಕ್ಷೇತ್ರದಲ್ಲಿ ಹರೀಶ್ ಆಚಾರ್ಯ ಪಕ್ಷೇತರ ಸ್ಪರ್ಧೆ ವರದಿಂದ ತತ್ತರಿಸಿದ್ದ ರೈತರಿಗೆ ರಾಜ್ಯ ಸರ್ಕಾರದಿಂದ ಗುಡ್ ನ್ಯೂಸ್ ಅನ್ನದಾತನ ಅಕೌಂಟ್ಗೆ ಬರ ಪರಿಹಾರ ಹಣ ಜಮೆ ಬೆಳಗಾವಿಯಲ್ಲಿ 370,000 ಜನರಿಗೆ ಪರಿಹಾರ ಹುಬ್ಬಳ್ಳಿಯಲ್ಲಿ ಬೆಳ್ಳಂ ಬೆಳೆಗೆ ಹರಿದ ನೆತ್ತರು ಮನೆಯಲ್ಲಿ ಮಲಗಿದ್ದ ಯುವತಿಗೆ ಚಾಕು ಇರಿದು ಕೊಲೆ ವೀರಾಪುರ ಓಣಿಯಲ್ಲಿ ನಡೆದ ಘಟನೆ ದೇವನಹಳ್ಳಿಯಲ್ಲಿ ಭಾರಿ ಮಳೆಗೆ ಅವಾಂತರ ಕೃಷ್ಣರಾಜಪುರದಲ್ಲಿ ಮತ್ತೆ ಮುಳುಗಿದ ಬೆಳ್ಳಂದೂರು ಮುಖ್ಯ ರಸ್ತೆ ವಾಹನ ಸವಾರರ ಪರದಾಟ